ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಲೆವೆನ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಕರ್ನಾಟಕದ ರಾಜಕೀಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಬಿಡ್ತಾರಂತೆ ಅನ್ನುವಂಥ ವದಂತಿ, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗಿ ಆಪ್ತ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸಾಧ್ಯತೆ ಇಲ್ಲ, ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಹೊನ್ನಾಳಿ ಭಾಗದ ಶಾಸಕರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ಎಂಪಿ ರೇಣುಕಾಚಾರ್ಯ, ಯಡಿಯೂರಪ್ಪನವರೇ ಸಿಎಂ ಆಗಿ ಇರ್ತಾರೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಿ ಎಸ್ ಯಡಿಯೂರಪ್ಪನವರಿಗೆ ಎಲ್ಲ ಸಮುದಾಯದ ಬೆಂಬಲ ಇದೆ. ಶಾಸಕ ರೇಣುಕಾಚಾರ್ಯ ಅವರ ಹೇಳಿಕೆ ಇದು. ಸಿಎಂ ಜೊತೆ ಎಲ್ಲ ಶಾಸಕರು ಸಚಿವರು ಇದ್ದಾರೆ. ಬಿ ಎಸ್ ವೈ ಪರ ಶಾಸಕರ ಸಹಿ ಸಂಗ್ರಹ ಮಾಡಿಸಿದ್ದೆ. ಸಿಎಂ ಮತ್ತು ನಳಿನ್ ಕುಮಾರ್ ಕಟೀಲ್ ಸೂಚನೆ ಬಳಿಕ ಅದನ್ನು ನಿಲ್ಲಿಸಿದ್ದೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೀವಿ. ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂದರು ಎಂಪಿ ರೇಣುಕಾಚಾರ್ಯ ಅವರು. ಅವ್ರೇನು ಮಾತಾಡಿದ್ರು ನೀವು ಕೇಳಿಸ್ಕೊಂಬಿಡಿ. ಮೊನ್ನೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ. ದೆಹಲಿಗೆ ಹೋಗ್ಬರ್ತೀವಿ ಅಂತ ಹೇಳಿದರು. ದೆಹಲಿಯಲ್ಲಿ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ಪ್ರಧಾನಮಂತ್ರಿಗಳೆಲ್ಲರನ್ನು ಭೇಟಿ ಮಾಡಿ ಎಲ್ಲ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ರೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಯಡಿಯೂರಪ್ಪನವರು ನಮ್ಮ ನಾಯಕರಾದರೆ ಮುಖ್ಯಮಂತ್ರಿ ಆಗಿದ್ದಾರೆ, ಈ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದೆ, ಸರ್ಕಾರ ಅಧಿಕಾರ ತಂದರೆ, ಹಾಗಾಗಿ ಯಾವುದೇ ಮಾಹಿತಿ ಇಲ್ಲ. ಒಂದು ಯಡಿಯೂರಪ್ಪ ಅಪಮಾನ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಮಾಸ್ ಲೀಡ್ರು, ಇದ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಕೇವಲ ವೀರಶೈವ ಸಮಾಜಕ್ಕಷ್ಟೇ ನಾಯಕರಲ್ಲ, ಎಲ್ಲ ವರ್ಗಗಳಿಗೆ ಮಠಗಳಿಗೆ ಅನುದಾನವನ್ನು ಕೊಟ್ಟಂತೆ ಮತ್ತು ಮಠಾಧೀಶರ ಬಗ್ಗೆ ಧರ್ಮ ಸಂಸ್ಕೃತಿ ಪರಂಪರೆ ನಂಬಿ ಅಧಿಕಾರ ಮಾಡಿದಂಥ ಯಡಿಯೂರಪ್ಪನವರು, ಎಲ್ಲ ವರ್ಗದ ನಾಯಕರು, ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ನಮ್ಮ ವೀರಶೈವ ಮಹಾಸಭಾ ಅಧ್ಯಕ್ಷರು, ಹಾಗಾಗಿ ವೀರಶೈವ ಸಮುದಾಯದಿಂದ ಬೆಂಬಲವನ್ನು ವ್ಯಕ್ತಪಡಿಸಿದ್ದನ್ನು ಸಹಜವಾಗಿ ವೀರಶೈವ ಸಮಾಜದ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರು ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬಿ ಜೆ ಪಿ ಎಲ್ಲ ಸಮುದಾಯದವರು ಒಟ್ಟಾಗಿ ಆದರೆ ಸಹಜವಾಗಿ ಸಮಾಜ ಮುಖಂಡರು ಹೇಳಿಕೆಯನ್ನು ಕೊಟ್ಟದ್ದನ್ನು ನಾನು ಗಮನಿಸಿದ್ದೀನಿ. ಮಠಾಧೀಶರು ಹೇಳಿಕೆಯನ್ನು ಗಮನಿಸಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕರೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಹಿ ಸಂಗ್ರಹ ಪದ್ಧತಿ ಇಲ್ಲ, ಇದನ್ನು ಮೊಟಕುಗೊಳಿಸ್ಬೇಕಿದೆ. ನೋಡಿ, ನಾನು ಅವತ್ತು ಭಾಳ ಜನ ಶಾಸಕರು ಸಚಿವರು ಸಹಿ ಹಾಕ್ತೀವಿ ಅಂತ ಹೇಳಿದರು. ಕೇವಲ 66 ಅಷ್ಟೇ ಅಲ್ಲ, ಯಾರೋ ಒಬ್ಬೊಬ್ಬರು ಬಿಟ್ಟರೆ ಎಲ್ಲರೂ ಯಡಿಯೂರಪ್ಪನವ್ರ ಜೊತೆಗದೀವಿ ಅಂತ ಸಹಿ ಹಾಕ್ತಿದ್ರು. ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಕಟೀಲ್ರವರು ರಣಸಿಂಗ್ ಕರೆ ಮಾಡಿದ ಮೇಲೆ ಹಾಗಾಗಿ ಸಹಿ ಸಂಗ್ರಹ ಅಂದೇ ನಿಂತೋಗಿದೆ. ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ಸಚಿವರುಗಳು, ಪಕ್ಷದ ರಾಜ್ಯದ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಯಡಿಯೂರಪ್ಪನವ್ರ ಜೊತೆಗದೀವಿ. ಯಡಿಯೂರಪ್ಪ ಇಲ್ಲದೆ ಚುನಾವಣೆ ಎದುರಿಸುವಂತಹ ಒಂದು ಶಕ್ತಿ ಹೈದರಾಬಾದ್ ಕರ್ನಾಟಕ ಶಾಸಕರಿಗೆ ಇದೆಯಾ? ಅಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿಲ್ಲ, ಯಡಿಯೂರಪ್ಪ ರಾಜೀನಾಮೆ ಕೇಳಿಲ್ಲ, ಪಡೆದೇ ಇಲ್ಲ. ಈಗಲೇ ಯಾಕೆ ಸುಮ್ಮನೆ ಏನು ಹೇಳಕ್ಕೋನ? ಒಂದು ವೇಳೆ ಬದಲಾವಣೆ ಅಣ್ಣ, ನೋಡಿ, ಯಡಿಯೂರಪ್ಪನವರೇ ಹೇಳಿದ ಮೇಲೆ ನಾನು ಹೇಳೋಷ್ಟು ದೊಡ್ಡವನಲ್ಲ, ಭೇಟಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೇನೆ ಅವರ ಮಾತುಕತೆ ಮುಂದುವರಿಯುತ್ತೆ. ಸಿಎಂ